ಒಂದು ಗ್ರಾಮದಲ್ಲಿ ಒಂದು ಬೌದ್ಧ ಸನ್ಯಾಸಿಗಳ ಮಠವಿತ್ತು. ಆ ಮಠದ ಒಬ್ಬ ಪ್ರಭಾವಿ ಗುರುಗಳು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿರುವಾಗ ಒಬ್ಬ ಯುವಕ ಅಲ್ಲಿಗೆ ಬರುತ್ತಾನೆ. ಗುರುಗಳಿಗೆ ವಂದಿಸಿ ಹೇಳುತ್ತಾನೆ, ಗುರುಗಳೇ, ನಾನು ನನ್ನ ಆಲೋಚನೆಗಳಿಂದ ತುಂಬಾ ಬೇಸರದಲ್ಲಿದ್ದೇನೆ. ನನ್ನ ಮನಸ್ಸಿನಲ್ಲಿ ಇಲ್ಲಸಲ್ಲದ ವಿಚಾರಗಳು ಬರುತ್ತಲೇ ಇರುತ್ತವೆ. ದಯವಿಟ್ಟು ನನಗೆ ಈ ಸಮಸ್ಯೆಯಿಂದ ಹೊರಗೆ ಬರಲು ಒಂದು ಮಾರ್ಗ ತೋರಿಸಿ. ಆಗ ಗುರುಗಳು ಹೇಳುತ್ತಾರೆ, ನೀನು ಪ್ರತಿದಿನ ಧ್ಯಾನ ಮಾಡು. ದಿನೇ ದಿನೇ ಧ್ಯಾನ ಮಾಡುವುದರಿಂದ ನಿನ್ನ ಮನಸ್ಸು ಶಾಂತವಾಗುತ್ತಾ ಹೋಗುತ್ತದೆ ಅಂದರು. ಆಗ ವ್ಯಕ್ತಿ ಹೇಳಿದ, ಗುರುಗಳೇ, ದಯವಿಟ್ಟು ನನಗೆ ಧ್ಯಾನ ಮಾಡಲು ಹೇಳಬೇಡಿ, ಯಾಕೆಂದರೆ ನಾನು ಧ್ಯಾನ ಮಾಡಲಾರೆ. ನಾನು ಧ್ಯಾನ ಮಾಡಲು ಕುಳಿತರೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವೆ, ಹಾಗೂ ಹೆಚ್ಚಿನ ವಿಚಾರಗಳು ನಕಾರಾತ್ಮಕವಾಗಿರುತ್ತವೆ. ಇದರಿಂದ ನನ್ನ ತಲೆ ಇನ್ನೂ ಕೆಟ್ಟು ಹೋಗುತ್ತದೆ. ಆಗ ಗುರುಗಳು ಹೇಳುತ್ತಾರೆ, ಚಿಂತೆ ಮಾಡಬೇಡ. ಧ್ಯಾನದ ಪ್ರಾರಂಭಿಕ ಸಮಯದಲ್ಲಿ ಹೀಗೆ ಆಗುವುದು ಸಾಮಾನ್ಯ. ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡುತ್ತಾ ಹೋದಲ್ಲಿ ನಿಮ್ಮ ಮನಸ್ಸು ಶಾಂತವಾಗುತ್ತಾ ಹೋಗುತ್ತದೆ. ವ್ಯಕ್ತಿ ಹೇಳಿದ, ಗುರುಗಳೇ, ಧ್ಯಾನ ನನ್ನಿಂದ ಆಗುವುದೇ ಇಲ್ಲ. ನೀವು ದಯವಿಟ್ಟು ನನ್ನ ಮನಸ್ಸನ್ನು ಶಾಂತ ಮಾಡಲು ಒಂದು ಮಂತ್ರ ಕೊಡಿ ಅಂದನು. ಗುರುಗಳು ಅವನು ಹೀಗೆ ಮಾತನಾಡುವುದನ್ನು ಕೇಳಿ ಇವನು ಹೀಗೆಲ್ಲ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಗುರುಗಳು ಅವನಿಗೆ ಹೇಳುತ್ತಾರೆ. ಸರಿ, ನೀನು ಒತ್ತಾಯ ಮಾಡುತ್ತಿದ್ದೀಯಾ ಅಂತ ನಾನು ನಿನಗೆ ಒಂದು ಮಂತ್ರವನ್ನು ಕೊಡುತ್ತೇನೆ. ಈ ಮಂತ್ರ ನಿನ್ನ ಮನಸ್ಸನ್ನು ಶಾಂತ ಮಾಡುತ್ತದೆ ಎಂದು ಗುರುಗಳು ಅವನ ಕಿವಿಯಲ್ಲಿ ಒಂದು ಮಂತ್ರವನ್ನು ಓದಿದರು. ಗುರುಗಳು ಹೇಳುತ್ತಾರೆ, ಈ ಮಂತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿರಬೇಕು. ಆಗ ಆ ವ್ಯಕ್ತಿಗೆ ಬಹಳ ಖುಷಿಯಾಯಿತು. ಧನ್ಯವಾದಗಳು ಹೇಳಿ ಹೊರಡಲು ತಯಾರಾಗಿ, ನಾನು ಈ ಮಂತ್ರವನ್ನು ಪ್ರತಿದಿನ ಪಠಿಸುತ್ತೇನೆ ಎಂದು ಹೇಳಿ ಹೊರಡುವಷ್ಟರಲ್ಲಿ ಗುರುಗಳು ತಡೆದು ಹೇಳುತ್ತಾರೆ, ಆದರೆ ಒಂದು ಮಾತನ್ನು ನೆನಪಿಡು, ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಂಗಗಳನ್ನು ನೆನೆಸಬೇಡ, ಇಲ್ಲವಾದಲ್ಲಿ ನಿನ್ನ ಮಂತ್ರ ಫಲಿಸುವುದಿಲ್ಲ. ಆಗ ವ್ಯಕ್ತಿ ಹೇಳುತ್ತಾನೆ, ಅಲ್ಲ ಗುರುಗಳೇ, ನಾನು ಮಂಗಗಳ ಬಗ್ಗೆ ಯಾಕೆ ಯೋಚಿಸಲಿ? ನಾನು ನನ್ನ ಜೀವನದಲ್ಲೇ ಯಾವತ್ತೂ ಮಂಗಗಳ ಬಗ್ಗೆ ಯೋಚನೆಯೇ ಮಾಡಿಲ್ಲ. ನೀವು ಚಿಂತೆ ಮಾಡಬೇಡಿ ಎಂದು ಅವನು ಅಲ್ಲಿಂದ ಹೊರಟು ಹೋದ. ಅವನು ಉತ್ಸಾಹದಿಂದ ಮನೆಗೆ ಬಂದು ಮಂತ್ರವನ್ನು ಪಠಿಸಲು ಕುಳಿತುಕೊಂಡ. ಮಂತ್ರವನ್ನು ಹೇಳಲು ಪ್ರಾರಂಭ ಮಾಡುತ್ತಲೇ ಗುರುಗಳು ಹೇಳಿದ ಮಾತು ನೆನಪಾಯಿತು. ಈ ಮಂತ್ರವನ್ನು ಹೇಳುವಾಗ ಮಂಗಗಳನ್ನು ನೆನೆಸಬಾರದೆಂದು ಗುರುಗಳು ಹೇಳಿದ ಮಾತು ನೆನಪಾದಂತೆಯೇ ಅವನ ಮನಸ್ಸಿನಲ್ಲಿ ಮಂಗಗಳ ಚಿತ್ರಗಳು ಬರಲು ಪ್ರಾರಂಭಿಸಿದವು. ಅವನು ಮಂಗಗಳನ್ನು ನೆನೆಸಬಾರದೆಂದು ನಿರ್ಲಕ್ಷಿಸಲು ಪ್ರಯತ್ನಿಸಿದ. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಮಂಗಗಳ ವಿಷಯವೇ ಅವನ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಅವನ ತಲೆಯ ತುಂಬ ಮಂಗಗಳೇ ತುಂಬಿಕೊಂಡವು. ಆಗ ವ್ಯಕ್ತಿ ಯೋಚಿಸಿದ, ಗುರುಗಳು ಯಾಕೆ ಹೀಗೆ ಹೇಳಿದ್ರು? ಮಂತ್ರ ಹೇಳುವಾಗ ಮಂಗಗಳನ್ನು ನೆನಪು ಮಾಡಿಕೊಂಡರೆ ಈ ಸಮಸ್ಯೆ ಬರುತ್ತದೆ ಅಂತ ಗೊತ್ತಿದ್ದರೂ ಹೀಗೆ ಹೇಳಬಾರದಿತ್ತು. ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಪ್ರಾಣಿಯೂ ಬರುತ್ತಿಲ್ಲ, ಆದರೆ ಈ ಮಂಗಗಳು ಮನಸ್ಸಿನಿಂದ ಹೋಗುತ್ತಲೇ ಇಲ್ಲ. ಆ ವ್ಯಕ್ತಿ ಇದನ್ನೇ ಯೋಚನೆ ಮಾಡಿ ಮಾಡಿ ಇನ್ನೂ ಗೊಂದಲದಲ್ಲಿ ಬಿದ್ದ. ಅವನು ಅಲ್ಲಿಂದ ಎದ್ದು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಮತ್ತೆ ಮಂತ್ರ ಹೇಳಲು ಒಂದು ಕೋಣೆಯಲ್ಲಿ ಹೋಗಿ ಕುಳಿತ. ಕಣ್ಣು ಮುಚ್ಚಿದ ಕೂಡಲೇ ಮತ್ತೆ ಅವನಿಗೆ ಮಂಗಗಳು ಕಾಣಿಸಿದವು. ಅವನು ಎಲ್ಲಿ ನೋಡಿದ್ದಲ್ಲಿ ಮಂಗಗಳೇ ಮಂಗಗಳು. ಅವನು ಎದ್ದರೂ ಮಲಗಿದರೂ ಮಂಗಗಳೇ ಕಾಣಿಸುತ್ತಿದ್ದವು. ಅವನು ತನ್ನ ಪರಿವಾರದ ಸದಸ್ಯರನ್ನೂ ನೋಡಿದರೂ ಮಂಗಗಳಾಗಿಯೇ ಕಾಣಿಸುತ್ತಿದ್ದರು. ಮಂಗಗಳ ವಿಚಾರದಿಂದ ಅವನು ಹುಚ್ಚನಂತಾಗತೊಡಗಿದ. ಅವನು ಎಷ್ಟೇ ನಿರ್ಲಕ್ಷ್ಯ ಮಾಡುತ್ತಿದ್ದರೂ ಅಷ್ಟೇ ಹೆಚ್ಚು ಹೆಚ್ಚು ಮಂಗಗಳು ಅವನ ಯೋಚನೆಯಲ್ಲಿ ಬರುತ್ತಿದ್ದವು. ಅವನು ಗಡಿಬಿಡಿಯಿಂದ ತಯಾರಾಗುತ್ತಾ ಗೊಣಗುತ್ತಾ ಅವನು ನೇರವಾಗಿ ಗುರುಗಳ ಹತ್ತಿರ ಹೋಗಿ ನಡೆದ ಎಲ್ಲಾ ವಿಚಾರವನ್ನು ವಿವರಿಸುತ್ತಾ ಹೇಳುತ್ತಾನೆ. ಗುರುಗಳೇ,
ನಿನಗೆ ಎಂತಹ ಮಂತ್ರವನ್ನು ಕೊಟ್ಟಿದ್ದೀರಿ? ನಿನ್ನೆಯವರೆಗೂ ಮಂಗಗಳ ಬಗ್ಗೆ ಯೋಚನೆಯೇ ಇರಲಿಲ್ಲ. ಈಗ ನನ್ನ ತಲೆ ಮಂಗಗಳಿಂದಲೇ ತುಂಬಿ ಹೋಗಿದೆ. ಮಂಗಗಳು ನನ್ನನ್ನು ಒಂದು ಗಳಿಗೆಗೂ ಬಿಡುತ್ತಿಲ್ಲ. ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ತಲೆಯನ್ನು ಈ ಮಂಗಗಳಿಂದ ಬಿಡಿಸಿ ಅಂತ ಹೇಳಿದ. ಆಗ ಗುರುಗಳು, ಸರಿ, ಈಗ ವಿಶ್ರಾಂತಿ ಮಾಡು ಹಾಗೂ ಮಂತ್ರ ಹೇಳುವುದನ್ನು ನಿಲ್ಲಿಸು, ಏನೂ ಮಾಡಬೇಡ. ಆಗ ಆ ವ್ಯಕ್ತಿ ನಿಶ್ಚಿಂತೆಯಿಂದ ಕುಳಿತು ಮಂತ್ರ ಹೇಳುವುದನ್ನು ನಿಲ್ಲಿಸಿದ. ಈಗ ಅವನ ಮನಸ್ಸಿನಲ್ಲಿ ಮಂಗಗಳು ಬರದೇ ಇರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಈಗ ಎಲ್ಲವೂ ಸಾಮಾನ್ಯವಾಯಿತು. ಆಗ ಗುರುಗಳು ಹೇಳುತ್ತಾರೆ, ಮಗು, ನಾನು ನಿನಗೆ ನಮ್ಮ ಮನಸ್ಸಿನ ಪ್ರಕೃತಿಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಯಾವತ್ತೂ ಮನಸ್ಸಿನ ಜೊತೆ ಹೋರಾಡಲು ಪ್ರಯತ್ನ ಮಾಡಬೇಡ. ಮನಸ್ಸು ಒಂದು ವೇಗದ ರೀತಿ. ಒಂದು ಸ್ಪ್ರಿಂಗ್ ಅನ್ನು ಎಷ್ಟು ಒತ್ತುತ್ತೀಯೋ ಅಷ್ಟೇ ಎತ್ತರಕ್ಕೆ ಹಾರುತ್ತದೆ. ಹಾಗೆಯೇ ಮನಸ್ಸನ್ನು ಎಷ್ಟು ಹತ್ತಿಡಲು ಪ್ರಯತ್ನ ಪಡುತ್ತೀಯೋ ಅಷ್ಟೇ ಹಠಮಾರಿ ಆಗುತ್ತಾ ಹೋಗುತ್ತದೆ. ಶಾಂತವಾಗಿ ನಿಮ್ಮ ವಿಚಾರಗಳನ್ನು ನೋಡಲು ಪ್ರಾರಂಭ ಮಾಡಿ. ಆಗ ನಿಮಗೆ ಅನುಭವವಾಗುತ್ತದೆ. ನಿಮ್ಮ ಮನಸ್ಸು ನಿಧಾನವಾಗಿ ತಂತಾನೇ ಶಾಂತವಾಗುತ್ತಾ ಹೋಗುತ್ತದೆ. ಮನಸ್ಸನ್ನು ನೋಡಬೇಕೆಂದರೆ ಧ್ಯಾನ ಮಾಡುವುದೇ ಅವಶ್ಯಕ. ನೀವು ನಿಮ್ಮ ಜೀವನದಲ್ಲಿ ನೋಡಿದರೆ ನಮ್ಮ ಮನಸ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರುವ ಮಂಗನ ಥರ. ನೀವು ಮಂಗನ ರೂಪವಾದ ಈ ಮನಸ್ಸನ್ನು ಒತ್ತಾಯಪೂರ್ವಕವಾಗಿ ತಡೆಯಲು ಪ್ರಯತ್ನ ಪಟ್ಟರೆ ಅದು ಸಾಧ್ಯವಾಗುವುದಿಲ್ಲ. ಒಂದು ಸ್ಪ್ರಿಂಗ್ ಅನ್ನು ಎಷ್ಟು ಒತ್ತಿ ಹಿಡಿಯಲು ಪ್ರಯತ್ನ ಮಾಡುತ್ತೀರೋ ಅಷ್ಟೇ ಜಾಸ್ತಿ ಎಗರುತ್ತದೆ. ಇದೇ ತರ ನಿಮ್ಮ ಮನಸ್ಸಿನ ವಿಚಾರಗಳನ್ನು ನಿಲ್ಲಿಸಲು ಅಥವಾ ತಡೆಯಲು ಪ್ರಯತ್ನ ಪಟ್ಟಾಗ ಅಷ್ಟೇ ಹೆಚ್ಚು ಹೆಚ್ಚು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಬರಲು ಪ್ರಾರಂಭವಾಗುತ್ತವೆ. ನೀವು ನಿಮ್ಮ ಎಷ್ಟು ಕೆಟ್ಟ ವಿಚಾರಗಳನ್ನು ತಡೆಯಲು ಪ್ರಯತ್ನಿಸುತ್ತೀರೋ ಆಗ ನೀವು ಅದೇ ಕೆಟ್ಟ ವಿಚಾರದ ಮೇಲೆಯೇ ಧ್ಯಾನವನ್ನು ಕೇಂದ್ರೀಕರಿಸುತ್ತಾ ಇರುತ್ತೀರಿ. ಇದರಿಂದಾಗಿ ನಿಮ್ಮ ಕೆಟ್ಟ ವಿಚಾರಗಳ ಸಂಖ್ಯೆ ಹಾಗೂ ಅದರ ಪ್ರಭಾವ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಎಲ್ಲಿಯವರೆಗೂ ನಿಮ್ಮ ಗಮನ ನಕಾರಾತ್ಮಕ ವಿಚಾರಗಳಲ್ಲಿ ಇರುತ್ತದೋ ಅಲ್ಲಿಯವರೆಗೂ ಅವು ಅಲ್ಲಿಂದ ಅಲುಗಾಡುವುದೇ ಇಲ್ಲ. ಹಾಗಾದರೆ ಕೆಟ್ಟ ವಿಚಾರಗಳನ್ನು ಹೇಗೆ ನಿಲ್ಲಿಸುವುದು? ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳ ಬೀಜ ಬಿತ್ತುವುದರಿಂದ ನಿಲ್ಲಿಸಬಹುದು. ಎಲ್ಲದಕ್ಕಿಂತ ಮೊದಲು ನಿಮ್ಮ ಉಸಿರಿನ ಕಡೆಗೆ ಗಮನ ಕೊಡಿ. ಆಳವಾದ ಉಸಿರು ಅಥವಾ ನಿಧಾನವಾದ ಉಸಿರು ಅಂತ ಮಾಡಬೇಡಿ. ಕೇವಲ ಉಸಿರು ತೆಗೆದುಕೊಳ್ಳುವುದು ಹಾಗೂ ಬಿಡುವುದನ್ನು ನೋಡಿ. ಈಗ ಉಸಿರು ತೆಗೆದುಕೊಳ್ಳುವಾಗ ಎದೆಯ ಮಧ್ಯಭಾಗದಲ್ಲಿ ಗಮನ ಕೊಡುತ್ತಾ ಎಲ್ಲಾ ವಿಚಾರಗಳು ಎದೆಯ ಮಧ್ಯಭಾಗದಿಂದಲೇ ಹುಟ್ಟುತ್ತಿವೆ ಅಂತ ಯೋಚಿಸಿ. ಅಂತಹ ಎಲ್ಲಾ ವಿಚಾರಗಳು ಬರಲು ಬಿಡಿ. ನಿಮ್ಮ ಎಲ್ಲಾ ಗಮನವನ್ನು ಅದೇ ಭಾಗದಲ್ಲಿ ಕೇಂದ್ರೀಕರಿಸಿ ಹೇಳಿಕೊಳ್ಳಿ, ಈ ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿಯಾದ ಸೂರ್ಯ ನನ್ನೊಳಗೆ ಇದೆ. ನಾನೇನೇ ಯೋಚಿಸಿದರೂ, ನಾನೇನೇ ಕಲ್ಪನೆ ಮಾಡಿದರೂ ಅದನ್ನೆಲ್ಲ ನಾನು ಮಾಡಬಲ್ಲೆ. ಈ ಜೀವನದಲ್ಲಿ ಏನೇ ನಡೆದರೂ, ಯಾವುದೇ ಘಟನೆಯಾದರೂ ಅದು ನನಗೆ ಶಕ್ತಿಶಾಲಿ ಮಾಡುತ್ತದೆ. ಈ ಬ್ರಹ್ಮಾಂಡವೇ ನನ್ನ ಗುರು. ಅದು ಬಲು ಪ್ರೀತಿಯಿಂದ ಪಾಠ ಹೇಳಿಕೊಡುತ್ತದೆ. ಯಾವುದೇ ವಿಷಯ ತಿಳಿದುಕೊಳ್ಳುವುದು, ಕಲಿಯುವುದು ಏನೇ ಇದ್ದರೂ ಅದು ಮೊದಲೇ ನನ್ನಲ್ಲಿದೆ. ನಾನು ಎಲ್ಲಾ ರೀತಿಯಿಂದ ಸಂಪೂರ್ಣವಾಗಿದ್ದೇನೆ. ನನ್ನಲ್ಲಿ ಧೈರ್ಯ ಹಾಗೂ ಸಾಹಸದ ಪ್ರಕಾಶ ಹೊಳೆಯುತ್ತದೆ. ನಾನು ಯಾವಾಗಲೂ ಖುಷಿಯಿಂದಲೇ ಇರುತ್ತೇನೆ. ನನ್ನ ಹೃದಯ ವಿಶಾಲವಾಗಿದೆ. ಇದರಲ್ಲಿ ಎಲ್ಲರಿಗೂ ಪ್ರೀತಿ ತುಂಬಿದೆ. ನನ್ನ ಶತ್ರು ಹಾಗೂ ಮಿತ್ರರಿಗೂ ಪ್ರೀತಿ ತೋರಿಸುತ್ತೇನೆ. ನನ್ನ ಜೀವನ ಬಹಳ ಸುಂದರವಾಗಿದೆ. ನನ್ನ ಬದುಕಿನಲ್ಲಿ ಬಹಳ ನೆಮ್ಮದಿಯಿಂದ ಇದ್ದೇನೆ. ನನ್ನ ಮನಸ್ಸು ನನ್ನ ಸೇವಕ. ಅದು ನಾನು ಹೇಳಿದ ಹಾಗೆ ಮಾಡುತ್ತದೆ. ಇದರಿಂದಾಗಿಯೇ ನನ್ನ ಮನಸ್ಸು ಯಾವಾಗಲೂ ಶಕ್ತಿ ಹಾಗೂ ಶಾಂತಿ ಕೊಡುವ ಕೆಲಸ ಮಾಡುತ್ತದೆ. ಗೆಳೆಯರೇ, ನೀವು ಈ ಅಭ್ಯಾಸವನ್ನು ಮುಂದುವರಿಸಿ. ನಿಮಗೆ ತಿಳಿಯುತ್ತಾ ಹೋಗುತ್ತದೆ,
ನಿಮ್ಮ ನಕಾರಾತ್ಮಕ ವಿಚಾರಗಳು ಕಡಿಮೆ ಆಗುತ್ತಾ ಹೋಗುತ್ತವೆ. ನಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ. ಕ್ರಮೇಣ ಈ ಅಭ್ಯಾಸವನ್ನು ಮಾಡುತ್ತಾ ಇದ್ದಲ್ಲಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಬರುತ್ತಾ ಹೋಗುತ್ತದೆ. ಗೆಳೆಯರೇ, ಹೇಗೆ ಅನಿಸಿತು ಈ ಕತೆ? ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಇದೇ ತರ ಮತ್ತಷ್ಟು ಕತೆ ಕೇಳಲು ನಮ್ಮ ಇನ್ಸ್ಪೈರ್ಡ್ ಸಂಧ್ಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನೇರವಾಗಿ ನಿಮಗೆ ತಲುಪುತ್ತವೆ. ಮತ್ತೆ ಸಿಗೋಣ. ಧನ್ಯವಾದಗಳು.